ಕೇಂದ್ರ ಸರ್ಕಾರದ ಆಡಳಿತದ ವಿರುದ್ಧವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿರುವ ಸೆಪ್ಟೆಂಬರ್ 27ರ ಭಾರತ್ ಬಂದ್ಗೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳು ಬೆಂಬಲ ಘೋಷಿಸಿವೆ. ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಕೇಂದ್ರ ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಸೆಪ್ಟೆಂಬರ್ 27ರಂದು ಕರೆ ಕೊಟ್ಟಿರುವ ಭಾರತ್ ಬಂದ್ ಕುರಿತಂತೆ ಪಟ್ಟಣ ಪ್ರವಾಸ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡ ಕಡಬೂರು ಮಂಜುನಾಥ್, ಸೆಪ್ಟೆಂಬರ್ 27ಕ್ಕೆ ರೈತ ವಿರೋಧಿ ಕೃಷಿ ಕಾಯ್ದೆಗಳಿಗೆ ರಾಷ್ಟ್ರಪತಿಗಳು ಸಹಿ ಮಾಡಿ ಒಂದು ವರ್ಷ ಕಳೆಯುತ್ತೆ. ಈ ನಿಟ್ಟಿನಲ್ಲಿ ಅದೇ ದಿನ ಕರಾಳ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೇಶಾದ್ಯಂತ ಬಂದ್ ಆಚರಿಸಲಾಗುವುದು ಎಂದರು. ಇದಕ್ಕೆ ಪಟ್ಟಣದ ವರ್ತಕರು, ಹೋಟೆಲ್ ಮಾಲೀಕರು, ಆಟೋ ಚಾಲಕರು ರೈತ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಭಾಷ್ ಮಾಡ್ರಹಳ್ಳಿ, ದೇಶಾದ್ಯಂತ ಇಂಧನ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದ್ದು ಜನಸಾಮಾನ್ಯರು ಪರದಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಸದಸ್ಯರು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸಾದ್, ಕರ್ನಾಟಕ ಟಿವಿ, ಚಾಮರಾಜನಗರ. ಸೆಪ್ಟೆಂಬರ್ 27ರಲ್ಲಿ ಸಂಯುಕ್ತ ಕಿಸಾನ್ ಸಂಘ ಭಾರತ ಬಂದ್ಗೆ ಕರೆ ಕೊಟ್ಟಿದೆ. ಆ ಒಂದು ಜನಾಂದೋಲನಕ್ಕೆ ನಮ್ಮ ಗಡಿ ತಾಲೂಕಿನ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಇಲ್ಲಿದ್ದ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಆ ಒಂದು ಜನವಿರೋಧಿಯಾದಂತಹ ಕೃಷಿ ಕಾಯ್ದೆಗಳನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸಿ ಜೊತೆಗೆ ಏನು 7 ತಿಂಗಳು 8 ತಿಂಗಳು ಆಗಿದೆ ರೈತರ ವಿಚಾರಗಳಿಗೆ ಮಾನ್ಯ ಪ್ರಧಾನಿ ಹಿಂದೆ ನಡೆಸಿ ಕೇವಲ ಪ್ರಚಾರಕ್ಕೆ ಮಾತಾಡಿದ ಇಂತಹ ವ್ಯಕ್ತಿಗಳನ್ನು ಬೇಡ, ಜನಪರವಾಗಿ ರೈತರ ಪರವಾಗಿ ನಿಂತಕ್ಕಂತಹ ಅಂತಹ ಈ ಜನತೆಯ ಆಸ್ಪತ್ರೆಗೆ ಸ್ಪಂದಿಸತಕ್ಕಂಥ ನಮ್ಮ ಆಡಳಿತ ವ್ಯವಸ್ಥೆ ವ್ಯಕ್ತಿಗಳನ್ನ ಅವರ ವಿರುದ್ಧವಾಗಿ ಕೇಸನ್ನ ಅಥವಾ ಅವರ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸಿ ಸಾಮಾನ್ಯ ಕುಟಿಲ ನೀತಿಗಳನ್ನ ಬಳಸಿ ಅವರನ್ನು ಆರೋಪಕ್ಕೆ ಕಳೆದಂತ ಕೆಲವೊಂದು ಕಿಡಿಗಂಟೆಗಳನ್ನ ಅವರು ಒಳಗಡೆ ಇಂತಹ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ರೀತಿಯನ್ನ ನಾವು ಇಡೀ ರಾಷ್ಟ್ರವ್ಯಾಪಿ ಬಗ್ಗೆ ಏನು ಕರೆ ಕೊಟ್ಟಿದೆ ಅದಕ್ಕೆ ನಾವು ಬೆಂಬಲಿಸಿ ದೈಹಿಕವಾಗಿ ಮತ್ತೆ ಅವತ್ತಿನ ಹೋರಾಟಕ್ಕೆ ನಾವು ಇಡೀ ಭಾಗದಿಂದ ನಾವು ಒಂದು ಶಕ್ತಿಯನ್ನ ಕೊಡ್ತೀವಿ. ಮತ್ತೆ ರೈತರ ಹೋರಾಟ ಕೇವಲ ಇಡೀ ದೇಶದ ಬೆನ್ನುಗಳು ಹೆಂಗಿದೆ ಎಂದು ಸ್ವಾವಲಂಬಿ ಬಂದಿದೆ. ನೀಟನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆ ಒಂದು ಸರ್ಕಾರ ಕಾನೂನು ಜಾರಿಗೆ ತರಕ್ಕೆ ಒಪ್ಪಿದೆ ಅಂತ ಹೇಳಿದ್ರೆ ಸರ್ಕಾರದ ಮೂರ್ಖತನ ಪರಮಾವಧಿಯದು. ಇವತ್ತು ಬೆಳೆಯಿಂದ ಬೆಳಕೊಡ್ತಕ್ಕಂಥ ರೈತರ ಪಂಪ್ಸೆಟ್ಗೆನೆ ಇವತ್ತು ಆವಾಗಲೇ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲೂ ರೈತರು ಎದೆ ಕೊಡದೆ ಇಡೀ ದೇಶಕ್ಕೆ ಅನ್ನವನ್ನು ಬೆಳಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಂತ ಅನ್ನವನ್ನು ಬೆಳಕೊಡ್ತಕ್ಕಂಥ ರೈತರಿಗೆ ಇವತ್ತು ಪಂಪ್ಸೆಟ್ಗೆ ಮೀಟರ್ನ ಹಾಕ್ತೇನೆ ಅಂತಕ್ಕಂಥ ನೀಚ ವಿಚಾರವನ್ನ ಸರ್ಕಾರ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಒಂದು ರೈತ ವಿರೋಧಿ ಆಗಿದೆ ಅಂತಕ್ಕಂಥದನ್ನ ಸಾಮಾನ್ಯ ಜನರು ಮನಗಾಣಬೇಕು. ಮನೆಯನ್ನು ಮಾಡುವಂತಹ ಪ್ರಧಾನಿಗಳು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವತ್ತು ಕೊರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಆಹಾರವನ್ನ ಬೆಳ್ಕೊಳ್ತಕ್ಕಂಥದ್ರಲ್ಲಿ ರೈತರು ಹಿಂದೆ ಬೀಳಿಲ್ಲ. ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆ ಬೇಗನೆ ಕೊಟ್ಟು ನಿಂತ್ಕೊಂಡಂತಹ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ಒಂದು ಸರ್ಕಾರ ಮುಂದೆ ಬರ್ತಾ ಇಲ್ಲ. ರೈತರ ಸಾಲ ಮನ್ನಾ ಮಾಡೋದ್ರೆ ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಮುಂದೆ ಬರುವಂತಹ ಪ್ರಧಾನಮಂತ್ರಿಗಳು ಬಂಡವಾಳ ಸೇವೆಗಳ ಪರವಾಗಿ ನಿಂತ್ಕೋತಾರೆ, ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ. ಇದನ್ನ ಖಂಡಿಸಿ ನಾವು ಭಾರತ್ ಬಂದ್ನ 27ನೇ ತಾರೀಕು ಮಾಡ್ತಾ ಇದ್ದೇವೆ. ಈ ಮೂಲಕ ಅದಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇನ್ನು ಮುಂದೆ ಸಹ ರೈತ ಪರವಾಗಿ ನಿಲ್ಲಬೇಕು, ಇಲ್ಲಾಂದ್ರೆ ಪ್ರಧಾನಿಗಳು ತಮ್ಮ ಹುದ್ದೆಯನ್ನ ಮುಂದಿನ ಅವಧಿಯಲ್ಲಿ ಮುಚ್ಚಿಕೊಳ್ತಕ್ಕಂಥದ್ದೇ ಕಷ್ಟ ಅಂತ ಹೇಳಿ ಎಲ್ಲ ಒಕ್ಕೂಟದ ಪರವಾಗಿ ವಿದ್ಯುತ್ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಇವತ್ತು ಸರ್ಕಾರ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ಜನರ ಟೀಕೆಗೆ ಗುರಿಯಾಗಿದೆ. ಸಾಮಾನ್ಯ ಜನರು ಟ್ಯಾಕ್ಸ್ ಇರ್ತಕ್ಕಂಥ
ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡ್ಕೊಂಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸುತ್ತೇನೆ. ನಮ್ಮ ರೈತರ ಸಂಘಗಳಿಗೆ ಬೆಂಬಲ ಕೊಟ್ಟು ಅವತ್ತಿನ ಹೋರಾಟದಲ್ಲಿ ಪ್ರತಿ ಒಬ್ಬರು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೇ ಕರ್ತೇವೆ. ಹಾಗೆ ಮುಂದಿನ ಹಂತದಲ್ಲಿ ಯಾವ ಹೋರಾಟಕ್ಕೂ ಕನ್ನಡ ಪರ ಸಂಘಟನೆಗಳು ನಾವು ಬೆಂಬಲ ಇರ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.